ಮಂಡ್ಯ ಅಂತ ಹೇಳಿದ ತಕ್ಷಣ ಅಥವಾ ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳಿದ ತಕ್ಷಣ ಅಲ್ಲಿ ಭಾರತೀಯ ಜನತಾ ಪಕ್ಷದ ಸದ್ದು ಅಷ್ಟಾಗಿರಲ್ಲ ಆದರೆ ಈಗ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಮಾವೇಶ ಮಾಡಿ ಅಲ್ಲಿ ಮತ್ತಷ್ಟು ಕಮಲವನ್ನ ಅರಳಿಸಲಿಕ್ಕೆ ಸಿಕ್ಕಾಪಟ್ಟೆ ಸಿದ್ಧತೆ ಮಾಡ್ಕೊಂಡಂಗಿದೆ ಮಂಡ್ಯದ ಮೈ ಶುಗರ್ ಮೈದಾನದಲ್ಲಿ ಎಲ್ಲ ಸಿದ್ಧತೆ ಸುಮಾರು 5 ಎಕರೆ ವಿಸ್ತೀರ್ಣ ಇರುವಂತ ಮೈ ಶುಗರ್ ಮೈದಾನದಲ್ಲಿ ಈ ಒಂದು ಯುವ ಮೋರ್ಚಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಇಂಡ್ವಾಳು ಗ್ರಾಮದಿಂದ ಮೈ ಶುಗರ್ ಗ್ರೌಂಡ್ ವರೆಗೂ ಕೂಡ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಬೈಕ್ ರ್ಯಾಲಿಯಲ್ಲಿ ಸುಮಾರು 5000 ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಅನ್ನುವ ನ್ಯೂಸ್ ನಿಮ್ಮ ಪವರ್ ಟಿವಿಗೆ ಲಭ್ಯ ಬಿವೈಯಿಂದ ಬಿವೈ ವಿಜೇಂದ್ರ ಅವರಿಂದ ಬೈಕ್ ರ್ಯಾಲಿ ಬಳಿಕ ಸಮಾವೇಶಕ್ಕೆ ಚಾಲನೆ ನೀಡುತ್ತಾರೆ ಸಮಾವೇಶದಲ್ಲಿ ಶಾಸಕ ಸಿಟಿ ರವಿ ಸಂಸದ ತೇಜಸ್ವಿ ಸೂರ್ಯ ಸಚಿವ ನಾರಾಯಣಗೌಡರು ಭಾಗಿಯಾಗುತ್ತಾರೆ ಅನ್ನುವ ಮಾಹಿತಿ ಇದೆ ಯುವ ಮೋರ್ಚಾ ಸಮಾವೇಶ ಆಗಿರೋದ್ರಿಂದ ಬಹಳಷ್ಟು ಯುವಕರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಅನ್ನುವ ಒಂದಷ್ಟು ನ್ಯೂಸ್ ಕೂಡ ಸಿಗ್ತಾ ಇದೆ ನಾಳೆ ನೋಡಿ ನಾಳೆ ನಾಳೆಗೆ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಊಟಕ್ಕೆ ಎಲ್ಲ ಈಗಲಿಂದಲೇ ತಯಾರಿ ನಡೆಸ್ತಾ ಇದ್ದಾರೆ ಫುಡ್ ನೋಡ್ತಾ ಇದ್ದೀರಿ ತಾವು ಒಂದಿಷ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ಪ್ಲೇಟ್ಸ್ ಗಳು ಎಲ್ಲವೂ ಕೂಡ ರೆಡಿ ಆಗಿದಾವೆ ಅಂದ್ರೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಇನ್ನು ನಾಳೆ ಎಲ್ಲ ಬಹಳಷ್ಟು ಜನರಿಗೆ ಊಟ ಹಾಕಬೇಕು ಅಂತ ಹೇಳಿದ್ರೆ ಇನ್ನು ನಾಳೆನೆ ಅಡಿಗೆ ಶುರು ಮಾಡ್ಕೊಳ್ಳಕಾಗಲ್ಲ ಹಾಗಾಗಿ ಸಿದ್ಧತೆ ಈಗಲಿಂದಲೇ ಶುರುವಾಗಿದೆ ಓಕೆ ಎಸ್ ಒಂದು ಸ್ಮಾಲ್ ಕರೆಕ್ಷನ್ ಸಾರಿ ಫ್ರಮ್ ಅವರ್ ಸೈಡ್ ಯುವ ಮೋರ್ಚಾ ಸಮಾವೇಶ ನಾಳೆ ಅಲ್ಲ ಅದು ಇವತ್ತು ಮಂಡ್ಯದ ಮೈ ಶುಗರ್ ಕಾರ್ಖಾನೆಯ ಮೈದಾನ ಮೈ ಶುಗರ್ ಮೈದಾನ ಇವತ್ತು ಸಮಾವೇಶಕ್ಕೆ ಸಾಕ್ಷಿಯಾಗಲಿದೆ ಬಿವೈ ವಿಜೇಂದ್ರ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಇದೆ ಮತ್ತು ಸಮಾವೇಶಕ್ಕೆ ಚಾಲನೆ ಕೂಡ ನೀಡುತ್ತಾರೆ ಮತ್ತು ಭಾರತೀಯ ಜನತಾ ಪಕ್ಷವನ್ನ ಯಾವ ರೀತಿ ಇಲ್ಲಿ ಬಲಪಡಿಸಬೇಕು ಸದೃಢಗೊಳಿಸಬೇಕು ಯಾವ ರೀತಿ ಕಾರ್ಯಕರ್ತರನ್ನ ಇಲ್ಲಿ ಉತ್ತೇಜಿಸಿ ಸಂಘಟಿಸಬೇಕು ಆ ಎಲ್ಲ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಈಗ ಸಿದ್ಧತೆಗಳನ್ನು ಕೂಡ ತಾವು ಗಮನಿಸುತ್ತಾ ಇದ್ದೀರಿ ಬಿವೈ ವಿಜೇಂದ್ರ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ಒಂದು ಯುವ ಮೋರ್ಚಾ ಸಮಾವೇಶ ಬಹಳ ಬಹಳ ಪ್ರಮುಖತೆಯನ್ನು ಪಡೆದುಕೊಂಡಿದೆ ಒನ್ಸ್ ಅಗೈನ್ ಐ ರಿಪೀಟ್ ಈ ಒಂದು ಕಾರ್ಯಕ್ರಮ ಇವತ್ತು ಮಂಡ್ಯದ ಮೈ ಶುಗರ್ ಮೈದಾನದಲ್ಲಿ ನಡೆಯಲಿದೆ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ